ಸಮಾಜ ಸೇವಕರಾದ ಉಮಾಪತಿ ನಾಯ್ಡುರವರು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಒಳಗಾದ 3,000 ಕುಟುಂಬಗಳಿಗೆ ಉಚಿತ ದಿನಸಿ ಕಿಟ್ಟನ್ನು ವಿತರಿಸಿದರು. ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರು ಫಲಾನುಭವಿಗಳಿಗೆ ದಿನಸಿ ಕಿಟ್ಟನ್ನು ವಿತರಿಸಿದರು. ಇದೇ ವೇಳೆ ಸಚಿವರಾದ ಸುರೇಶ್ ಕುಮಾರ್ ಅವರು ಮಾತನಾಡಿ, ಲಾಕ್ಡೌನ್ನಿಂದ ಆದಾಯವಿಲ್ಲದೆ ತೊಂದರೆಗೀಡಾದ ಕುಟುಂಬಗಳಿಗೆ ಉಮಾಪತಿ ನಾಯ್ಡುರವರ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ಎರಡನೆಯ ಅಲೆ ಕಡಿಮೆಯಾಗಿದ್ದು ಜನರು ಮೈಮರೆಯಬಾರದು, ಸರ್ಕಾರ ಸೂಚಿಸಿದ ಕೋವಿಡ್ ನಿಯಮ ಪಾಲಿಸಬೇಕೆಂದು ಮನವಿ ಮಾಡಿದರು. ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಎರಡನೇ ಬಾರಿ ಈ ರೀತಿ ಯಾರು ಅಶಕ್ತರಿದ್ದಾರೆ, ಆರ್ಥಿಕವಾಗಿ ದುರ್ಬಲರಿದ್ದಾರೆ, ಅವರಿಗೆ ಇವತ್ತು ಆಹಾರ ಕಿಟ್ಗಳನ್ನ ಒದಗಿಸುವ ಒಂದು ಉತ್ತಮವಾದ ಒಂದು ಕಾರ್ಯ ಮಾಡಿದ ಕುಟುಂಬಗಳಿಗೆ ಗುಣಮಟ್ಟದ ಎಲ್ಲ ಆಹಾರ ಪದಾರ್ಥ. ಎಷ್ಟೋ ಜನ ಇವತ್ತು ಈ ಲಾಕ್ಡೌನಲ್ಲಿ ದಿನನಿತ್ಯದ ಆದಾಯ ಇದೆ, ಅವ್ರಿಗೂ ಕೂಡ ಅದು ಬೇಕು ಆಗಿದೆ. ಆ ಕಾರ್ಯವನ್ನು ಇವತ್ತು ಉಮಾಪತಿ ನಾಯ್ಡು ಅವರು ಮಾಡ್ತಾರೆ. ಮುಂದಿನ ಬಾರಿ ಇದು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಇಷ್ಟರಲ್ಲಿ ಅವರು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಕುಟುಂಬಗಳ ಪರವಾಗಿ, ಕ್ಷೇತ್ರದ ನಾಗರಿಕರ ಪರವಾಗಿ ಉಮಾಪತಿ ನಾಯ್ಡು ಅವರಿಗೆ ಧನ್ಯವಾದ. ಸಮಾಜ ಸೇವಕರಾದ ಉಮಾಪತಿ ನಾಯ್ಡು ಅವರು ಮಾತನಾಡಿ, ಕಳೆದ ತಿಂಗಳು 1,500ಕ್ಕೂ ಹೆಚ್ಚು ಮಂದಿಗೆ ದಿನಸಿ ಕಿಟ್ ವಿತರಿಸಲಾಗಿದ್ದು, ಶ್ರೀರಾಮ್ಪುರ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಡ ಕುಟುಂಬಗಳಿದ್ದು ಅವರ ಸಂಕಷ್ಟದಲ್ಲಿ ಭಾಗಿಯಾಗಿರುವುದು ತೃಪ್ತಿ ತಂದಿದೆ ಎಂದು ತಿಳಿಸಿದರು. ನಮಸ್ಕಾರ ಸರ್. ನಮಸ್ಕಾರ. ಇದು ಕೊಡೋ ಉದ್ದೇಶ ಏನು ಅಂದರೆ, ನಮ್ಮಲ್ಲಿ ಸುಮಾರು ಬಡವರು ಇದ್ದಾರೆ. ನಮ್ಮ ಶ್ರೀರಾಮ್ಪುರ ಕ್ಷೇತ್ರ ತಗೊಂಡ್ರೆ ಎಷ್ಟೊಂದು ಅಲ್ಲಿ ಕಾಲನಿ, ದಯಾನಂದ ಕಾಲನಿ ಸುಮಾರು ಇದ್ದಾರೆ. ಎಲ್ಲರೂ ಬಂದು ನಮ್ಮನ್ನು ಕಷ್ಟ ಕಷ್ಟ ಅಂತಾರೆ. ಅದರಿಂದ ಹೋದ ತಿಂಗಳು 1,500 ಕಿಟ್ಗಳು ಕೊಟ್ಟಿದ್ದೆ. ಅದು ಕೆಲವ್ರಿಗೆ ಆಯಿತು, 1,500 ಕಿಟ್ ಬಂದು ಕೆಲವ್ರಿಗೆ ಆಯಿತು. ಮಿಕ್ಕಿದವರೆಲ್ಲ ಬಂದರು, ಅಣ್ಣ ನಾವೇನು ಪಾಪ ಮಾಡಿದ್ವಿ, ನಾವು ಕಷ್ಟದಲ್ಲೇ ಇದಿಲ್ವಾ ಅಂತ ಏನು ಮಾಡೋದು ಅಂತ ಯೋಚನೆ ಮಾಡಿ ಈ ಸರ್ತಿ 3,000 ಕಿಟ್ಗಳು ರೆಡಿ ಮಾಡಿದ್ದೀನಿ. 3,000 ಕಿಟ್ಗಳನ್ನ ಜನಗಳಿಗೆ ಕೊಡ್ತಾ ಇದ್ದೀನಿ. ಇದರಲ್ಲ ಒಂದು 5 ಕೆಜಿ ಅಕ್ಕಿ, 1 ಕೆಜಿ ರವೆ, 1 ಕೆಜಿ ಸಕ್ಕರೆ, 1 ಕೆಜಿ ಗೋಧಿ ಹಿಟ್ಟು, 1 ಕೆಜಿ ರವೆ, 1 ಕೆಜಿ ಬೆಲೆ, ಎಣ್ಣೆ, 1 ಕೆಜಿ ಉಪ್ಪು ಹೊಂದಿದೆ. ಇಷ್ಟು ಕೊಡ್ತಾ ಇದ್ದೀವಿ ಸರ್. ಇದರಲ್ಲಿ ಇರೋರಿಗೆಲ್ಲ ನಾನು ಪುಣ್ಯ ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳೋದು ಒಂದೇ ಒಂದು, ನೀವು ಮಕ್ಕಳು ಮರಿನ ಹುಷಾರಾಗಿ ನೋಡ್ಕೊಳ್ರಿ, ಮಾಸ್ಕ್ ಹಾಕಿ, ಸ್ಯಾನಿಟ್ರಿ ಹಾಕಿ ಕೈ ತೊಳ್ಕೊಂಬಿಟ್ಟು ಮನೆಯಲ್ಲಿ ಶುದ್ಧವಾಗಿ ಕ್ಲೀನಾಗಿ ಹುಷಾರಾಗಿದ್ದರೆ ನೀವು ಸೇಫ್ ಆಗಿದ್ರೇ ಎಲ್ಲ ಸೇಫ್ ಆಗಿರೋದು. ಅದನ್ನು ನಾನು ಬೇಡಿ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದನ್ನು ಸ್ವಾಮಿ, ಅದು ನಮಗೆ ಗೊತ್ತಿಲ್ಲ ರಾಜಕಾರಣಿದು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮಂಥ ಜನಗಳು ಸುಮಾರು ಇದ್ದಾರೆ ಈ ಥರ. ನಾವು ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ. ನನಗೆ ನಾನು ನೋಡಪ್ಪ, ಒಂದು 10 ಜನಕ್ಕೆ ಕೊಟ್ಟಿದ್ದೀನಿ, ನೀನು 5 ಜನಕ್ಕೆ ಅದು ಕೊಡು ಅಂತ ಹೇಳಿ ಮಾತುಕತೆ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಕೊಡೋಣಂತ. ರಾಜಕಾರಣಿ ಅಂದರೆ ಅವ್ರು ರಾಜಕೀಯದ ನೋಡ್ತಾರೆ, ಅವ್ರ ಕೆಲಸಗಳು ಮಾಡ್ತಾರೆ, ಅವ್ರನ್ನ ನಾವು ಹೇಳಕ್ಕೋ ಅದಕ್ಕೆ ಇದಾಗಲ್ಲ. ನಾವು ಅಂತೂ ರಾಜಕಾರಣದಲ್ಲೂ ಇಲ್ಲ, ಸಮಾಜ ಸೇವ. ಇಲ್ಲಿ ನಮ್ಮ ಕ್ಷೇತ್ರದ ಸುರೇಶ್ ಕುಮಾರ್ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ನಾವು ಹೇಳಿದ್ರೆ ಇಲ್ಲಿ ಸರಿಗಿಲ್ಲ, ಸರಿಗಿಲ್ಲ ಅಂದರೆ ಎಲ್ಲನೂ ಸೇರಿ
ನೀಟಾಗಿ ಮೂಸ್ಕೊಡ್ತಾರೆ, ಹೇಳಿದ ತಕ್ಷಣ ಮಾಡ್ಕೊಡ್ತಾರೆ. ಒಳ್ಳೆ ವ್ಯಕ್ತಿ, ಆ ವ್ಯಕ್ತಿನ ನಾವು ಕರೆಸ್ಕೊಂಡ್ಬಿಟ್ಟು ಕೈ ಜೋಡಿಸಿ ಮಾಡ್ತಾ ಇದ್ದೀವಿ. ಎನ್ ಜಿ ಓಗೆ ಬಂದ್ಬಿಟ್ಟು ಒಂದು 250 ಕಿಟ್ಗಳು ಕೊಡ್ತಾ ಇದ್ದೀನಿ. ಈಗ ನನ್ನಿಂದ ಒಂದು 13-14 ಜನ ಬಂದು ಅಲ್ಲಿ ಸೇರಿಸಿದ್ದೀನಿ. ಬಡವರು ಮಕ್ಕಳು ಎಲ್ಲ ಏಜ್ ಆಯ್ತು ಅಂತ ಕೈ ಬಿಟ್ಬಿಟ್ರು ಅಂತ ಅವ್ರನ್ನ ಕರ್ಕೊಂಡೋಗಿ ಎನ್ ಜಿ ಓಲ್ಲಿ ಸೇರಿಸಿದ್ದೀನಿ. ಅವರಿಗೆ ಬಂದು 2,000 3,000 ರೂಪಾಯಿ ತಿಂಗಳಿಗೆ ನನ್ನಿಂದ ಹೋಗ್ತಾ ಇರುತ್ತೆ. ಅದಕ್ಕೆ ಅಲ್ಲಿಗೇ ಈ ಕಿಟ್ನೂ ಕೊಡೋಣ ಅವ್ರಿಗೆ ಅಂತೆಲ್ಲ ಅವ್ರು ಕೇಳ್ಕೊಂಡ್ರು. ನಾನು ಓದ್ ಟರ್ಮು ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ದಯವಿಟ್ಟು ನನ್ನ ಕೈ ಎತ್ತು ಮುಗಿತೀನಿ. ರಾಜಕೀಯಕ್ಕಂತೂ ನಾನು ಹೋಗಲ್ಲ, ದೇವ್ರು ಕೊಟ್ಟಿದ್ದು ಸಾಕು. ಇಲ್ಲ ಇಲ್ಲ, ಅದಕ್ಕೆ ನಮಗೆ ಒಂದು ಚೂರಷ್ಟು ಐಡಿಯಾ ಇಲ್ಲ, ಅದಕ್ಕೆ ಹೋಗೋ ಅಂತೂ ಇಲ್ಲ. ಅಲ್ಲ ಸ್ವಾಮಿ, ನಾವು ದುಡಿಮೆ ಮಾಡಿದ್ದವರು, ಅದು ಮಾಡ್ಕೊಂಡಿದ್ರೆ ಸಾಕು. ನಾವು ರಾಜಕೀಯಕ್ಕಂತ ಅವ್ರು ಇರ್ತಾರೆ, ಅವ್ರು ಮಾಡ್ಕೊತಾರೆ. ಅಲ್ಲ ಸ್ವಾಮಿ, ಅದಕ್ಕೆ ನಾನು ಹೇಳ್ತಾ ಇರೋದು, ಅದಕ್ಕಂತ ಇದ್ದಾರೆ ರಾಜಕೀಯ ಅವರು, ಅವ್ರು ಮಾಡ್ತಾರೆ. ನಮಗೇನಿದೆ, ನಾವು 10 ರೂಪಾಯಿ ಸಂಪಾದನೆ ಮಾಡಿದ್ರೆ ನನ್ನ ಮನೆಗೆ 2 ರೂಪಾಯಿ ಸಾಕು, ಉಳಿದಿದ್ದು ಕೊಡ್ತಾ ಇದ್ದೀನಿ. ಇಷ್ಟೇ, ನಾನು ದುಡಿಮೆ ಮಾಡ್ತಾ ಇದ್ದೀನಿ, ಬಡವ್ರಿಗೆ ಕೊಡ್ತಾ ಇದ್ದೀನಿ.